ನಮಸ್ಕಾರ ನೈನ್ ಎಂ ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಅಸೆಂಬ್ಲಿ ಎಲೆಕ್ಷನ್ ಗೆ ಇನ್ನು ಎರಡೇ ದಿನ ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಂಜೆ ತೆರೆ. ಮತದಾರರ ಓಲೈಕೆಗೆ ಭರ್ಜರಿ ಕಸರತ್ತು. ಅಸೆಂಬ್ಲಿ ಎಲೆಕ್ಷನ್ ಮೇ 10ಕ್ಕೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಂಜೆ ತೆರೆ ಬೀಳಲಿದೆ. ಸಂಜೆ 6 ಗಂಟೆಯಿಂದ ಸೈಲೆಂಟ್ ಪೀರಿಯಡ್. ಅಭ್ಯರ್ಥಿಗಳು ಮಾತ್ರ ಕ್ಷೇತ್ರದಲ್ಲಿ ಉಳಿಬೇಕು. ನಾಳೆ ಅಭ್ಯರ್ಥಿಗಳಿಂದ ಮನೆ ಮನೆ ಪ್ರಚಾರ ಮಾಡೋದಿಕ್ಕೆ ಅವಕಾಶ ಇದೆ. ಆದರೆ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇಲ್ಲ. ಸಮಾವೇಶಗಳನ್ನು ಮಾಡೋದಿಕ್ಕೆ ಅವಕಾಶ ಇಲ್ಲ. ಮನೆ ಮನೆ ಪ್ರಚಾರವನ್ನ ಮಾಡಬಹುದು. ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಇವತ್ತು ದೊಡ್ಡ ಮಟ್ಟದ ಕಸರತ್ತನ್ನ ಮಾಡಲಿದ್ದಾರೆ. ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದಾರೆ. ನಾಳೆ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರ ಮಾಡೋದಕ್ಕೆ ಮಾತ್ರ ಅವಕಾಶ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳ ಮುಖಂಡರು ಆಗಿರಬಹುದು ಅಥವಾ ರಾಷ್ಟ್ರೀಯ ನಾಯಕರು ಯಾರ್ಯಾರು ಬಂದಿದ್ದಾರೆ ಇವತ್ತು ಬಹಿರಂಗ ಪ್ರಚಾರ ಮಾಡಬೇಕು. ನಾಳೆಯಿಂದ ಅವರು ಆ ಕ್ಷೇತ್ರಗಳಲ್ಲಿ ಇರುವ ಹಾಗೆಲ್ಲ ಆಯಾ ಕ್ಷೇತ್ರಗಳ ಅಭ್ಯರ್ಥಿಗಳು ಮತದಾರರು ಮಾತ್ರ ಆ ಕ್ಷೇತ್ರದಲ್ಲಿ ಇರಬೇಕು. ಹಾಗಾದ್ರೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ಯಾವ ರೀತಿಯ ಪ್ರಚಾರವನ್ನ ನಡೆಸಲಿವೆ, ಏನೆಲ್ಲ ತಯಾರಿ ಮಾಡಿಕೊಂಡಿವೆ, ಕೊನೆ ಕ್ಷಣದ ಸ್ಟ್ರಾಟಜಿ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಕೃಷ್ಣ, ಹಾಗೇನೆ ಶಿವಮೊಗ್ಗದಿಂದ ವಿನಯ್, ಅದೇ ರೀತಿಯಾಗಿ ಶಿವಪ್ರಸಾದ್, ಹೆಬ್ಬಾಕ ತಿಮ್ಮೇಗೌಡ ರಾಮನಗರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಕೊನೆ ಹಂತದ ಕಸರತ್ತು ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ, ಅಮಿತ್ ಶಾ ಅವರು ಬೆಂಗಳೂರಲ್ಲಿ ಇರುವ ಹಿನ್ನೆಲೆಯಲ್ಲಿ ಕೊನೆ ಹಂತದ ಸ್ಟ್ರಾಟಜಿ ಏನಾಗಿರುತ್ತೆ? ನವಿತಾ, ಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕೊನೆ ಹಂತದ ಸರ್ಕಸ್ ಬಹಳ ಪ್ರಮುಖವಾಗುತ್ತೆ. ಹಾಗಾಗಿನೆ ರಾಜ್ಯದ ನಾಯಕರು ಕೊನೆ ಹಂತದ ಸರ್ಕಸ್ ಅನ್ನು ಮಾಡುವಂತ ನಿಟ್ಟಿನಲ್ಲಿ, ಕಸರತ್ತನ್ನು ಮಾಡುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡುತ್ತಿರುವಂತದ್ದು. ಮುಖ್ಯವಾಗಿ ಬಿಜೆಪಿಯ ರಾಷ್ಟೀಯ ನಾಯಕರು ಕೊನೆ ಕ್ಷಣದಲ್ಲಿ ಒಂದಷ್ಟು ಆಂತರಿಕ ಸಭೆಯನ್ನು ಮಾಡುವ ಮುಖಾಂತರವಾಗಿ ರಾಜ್ಯದ ನಾಯಕರಿಗೆ ಒಂದಷ್ಟು ಕಾರ್ಯತಂತ್ರವನ್ನ ರೂಪಿಸಿ ಅದನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ, ಅದನ್ನು ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಸೂಚನೆ ಕೊಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು. ಇವತ್ತು ಬೆಳಿಗ್ಗೆ 9:10 ಸುಮಾರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಆಗಿರಬಹುದು, ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇಬ್ರು ಕೂಡ ರಾಜ್ಯದ ನಾಯಕರ ಜೊತೆಗೆ ಆಂತರಿಕವಾಗಿ ಚುನಾವಣಾ ಉತ್ಸವಗಳ ಜೊತೆ ಚರ್ಚೆಯನ್ನು ಮಾಡಿ ಕೊನೆ ಕ್ಷಣದ ಒಂದಷ್ಟು ತಂತ್ರಗಾರಿಕೆಯನ್ನು ಸೂಚನೆಯನ್ನು ಕೊಡಲಿದ್ದಾರೆ. ಅಂತಿಮವಾಗಿ ಅವರು ಮಧ್ಯಾಹ್ನದ ಹೊತ್ತಿಗೆ ದೆಹಲಿಗೆ ವಾಪಸ್ ಆಗಲಾಗಿದ್ದಾರೆ. ಈಗಾಗಲೇ ಬಹುತೇಕವಾಗಿ ರಾಷ್ಟ್ರೀಯ ನಾಯಕರು ಏನು ಪ್ರಚಾರವನ್ನು ರಾಜ್ಯದಲ್ಲಿ ಕೈಗೊಂಡಿದ್ರು, ಬಹುತೇಕವಾಗಿ ಎಲ್ಲರೂ ಕೂಡ ರಾಜ್ಯದ ರಾಷ್ಟ್ರೀಯ ನಾಯಕರು ಬಿಜೆಪಿ ನಾಯಕರು ಎಲ್ಲರೂ ಕೂಡ ದೆಹಲಿಗೆ ಹಿಂತಿರುಗಿದ್ದಾರೆ. ಕೆಲವೊಂದು ಮಂದಿ ಮಾತ್ರ ಈಗಾಗಲೇ ಮಧ್ಯಾಹ್ನ ತನಕ ಪ್ರಚಾರವನ್ನು ಮಾಡಿದ್ರ ಮುಖಾಂತರವಾಗಿ ಅವರು ಕೂಡ ಮಧ್ಯಾಹ್ನದ ನಂತರ ಹೋಗ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಹಳ ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಕೊನೆ ಕ್ಷಣದಲ್ಲಿ ಮತದಾರರಿಗೆ ಒಂದಷ್ಟು ಮನವಿಯನ್ನು ಮಾಡಿಕೊಳ್ಳುವಂತ ನಿಟ್ಟಲ್ಲೂ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮುಂದಾಗಿರುವಂತದ್ದು. ಕರ್ನಾಟಕದಲ್ಲಿ ಬಿಜೆಪಿ ಭೀಷ್ಮ ಅಂತಂದ್ರೆ ಯಡಿಯೂರಪ್ಪ, ಹೀಗಾಗಿ ಕೊನೆಯ ಕ್ಷಣದಲ್ಲಿ ಯಡಿಯೂರಪ್ಪನವರ ಮುಖಾಂತರವಾಗಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡಿದ್ರೆ ಮತದಾರರು ಒಲವನ್ನು ತರಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವರಿಂದ ಸುದ್ದಿಗೋಷ್ಠಿಯನ್ನು ಕೂಡ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಮಾಡಿಸಿರುವಂತದ್ದು. ಈ ಮುಖಾಂತರವಾಗಿ ಅಂದ್ರೆ ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಕೊನೆಯಾಗುತ್ತೆ. ಅಂತಿಮವಾಗಿ ಮನೆ ಮನೆ ಪ್ರಚಾರವನ್ನು ಕೂಡ ರಾಜ್ಯದ ನಾಯಕರಾಗಿರಬಹುದು, ಸ್ಥಳೀಯ ಮಟ್ಟದ ಅಭ್ಯರ್ಥಿಗಳು ಕೈಗೊಳ್ತಾ ಇರುವಂತದ್ದು. ಆ ಸ್ಥಳೀಯ ಮಟ್ಟದಲ್ಲಿ ಯಾವುದೇ ರೀತಿಯಂತ ಸಮಸ್ಯೆ ಆಗಬಾರದು, ಮತದಾರರನ್ನ ಸೆಳೆಯಬೇಕು. ಅಂತಿಮವಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಏನೇ ತಂತ್ರಗಾರಿಕೆಯನ್ನು ಮಾಡಿದ್ರು, ಅಂತಿಮವಾಗಿ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವನ್ನು ಸಾಧಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯತಂತ್ರವನ್ನು ರೂಪಿಸಬೇಕು, ಅಭ್ಯರ್ಥಿಗಳು ಕೊನೆ ಕ್ಷಣದಲ್ಲಿ ಅಂದ್ರೆ ನಾಳೆ ಸಂಜೆ ಒಳಗಡೆ ಮಾಡುವಂತ ಒಂದು ವಿಚಾರವಾಗೂ ಕೂಡ ಅಭ್ಯರ್ಥಿಗಳಿಗೆ ರಾಜ್ಯ ಮಟ್ಟದ ನಾಯಕರು ಸೂಚನೆ ಕೊಡದಿರುವಂತದ್ದು. ಹೀಗೆ ಕೊನೆಯ ಕ್ಷಣದ ಕಸರತ್ತು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೊನೆಯ ಕ್ಷಣದಲ್ಲಿ ಏನೆಲ್ಲ ಕಾರ್ಯತಂತ್ರವನ್ನು ಮಾಡಿದ್ರೆ ಅಂತಿಮವಾಗಿ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುವಂತದ್ದು. ಆ ಮುಖಾಂತರವಾಗಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೊನೆ ಹಂತದ ಕಸರತ್ತನ್ನ ಬಿಜೆಪಿ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಮಾಡ್ತಿರುವಂತದ್ದು. ನವಿತಾ, ಹಾಗೆ ಸಂಪರ್ಕದಲ್ಲಿ ಕೃಷ್ಣ. ಇನ್ನು ಶಿಕಾರಿಪುರದಲ್ಲಿ BSY ಭರ್ಜರಿ ಕ್ಯಾಂಪೇನ್ ಮಾಡ್ತಾನೆ. ತನ್ನ ಮಗನ ಪರವಾಗಿ ಅವರು ಪ್ರಚಾರವನ್ನ ನಡೆಸಲಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ವಿನಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಒಂದ್ ಕಡೆ ತನ್ನ ಮಗನ ಪರವಾಗಿ BSY ಪ್ರಚಾರ, ಮತ್ತೊಂದ್ ಕಡೆ ನಟ ಕಿಚ್ಚ ಸುದೀಪ್ ಅವರ ಪ್ರಚಾರ, ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ?
ನವಿತಾ ಶಿವಮೊಗ್ಗದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳಲಾಗ್ತಿರುವಂತ ಶಿಕಾರಿಪುರದಲ್ಲಿ ಈಗ ಏನು ಚುನಾವಣೆ ಈಗ ರಂಗೇರ್ತಾ ಇದೆ ಅಂತ ಹೇಳಬಹುದು. ಇದು ಇವತ್ತು ಕೊನೆಯ ದಿನ ಆಗಿದೆ ಅಂದ್ರೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಹೊಸ ರಣತಂತ್ರವನ್ನ ಹೂಡೋದಕ್ಕೆ ಈಗ ಬಿ ಎಸ್ ಯಡಿಯೂರಪ್ಪನವರು ತಯಾರಾಗಿದ್ದಾರೆ ಅಂತ ಹೇಳಬಹುದು. ಯಾಕೆಂದ್ರೆ ತಮ್ಮ ಮಗನ ಗೆಲುವಿನಿಂದಾಗಿ ತಮ್ಮ ಸ್ಥಾನವನ್ನ ಅಂದ್ರೆ ಒಂದಿಷ್ಟು ನಾಯಕತ್ವವನ್ನ ಉಳಿಸಿಕೊಳ್ಳೋದಕ್ಕೂ ಕೂಡ ಇಲ್ಲಿ ಕಸರತ್ತು ನಡೀತಾ ಇದೆ. ಹಾಗಾಗಿ ಕಿಚ್ಚ ಸುದೀಪ್ ಅವರನ್ನ ಇವತ್ತು ಏನು ಶಿಕಾರಿಪುರಕ್ಕೆ ಕರೆತರ್ತಾ ಇದ್ದಾರೆ. ಈ ಕರೆತರುವ ಮೂಲಕ ಹಲವಾರು ರೀತಿಯ ಸ್ಟ್ರಾಟಜಿ ಕೂಡ ಇದರ ಒಳಗಾಗಿದೆ ಅಂತ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಬೆಳಗ್ಗೆ ಶಿಕಾರಿಪುರ ಪಟ್ಟಣದಲ್ಲಿ ಇವತ್ತು ಪ್ರಚಾರ ಅಂದ್ರೆ ರೋಡ್ ಶೋ ಅನ್ನ ನಡೆಸ್ತಾರೆ. ರೋಡ್ ಶೋ ಮೂಲಕ ಒಂದಿಷ್ಟು ಮತಭೇಟೆಯನ್ನ ಮಾಡ್ತಾರೆ. ಅದಾದ ನಂತರ ಏನು ಶಿಕಾರಿಪುರದ ಏನು ಶಿರಾಳಕೊಪ್ಪ ಪಟ್ಟಣ ಇದೆ, ಅಲ್ಲಿ ಕೂಡ ಒಂದಿಷ್ಟು ರೋಡ್ ಶೋ ಅನ್ನ ಮಾಡಿ ಅಲ್ಲಿ ಮತದಾರನ ಸೆಳೆಯೋದಕ್ಕೆ ರಣತಂತ್ರ ಈಗ ತಯಾರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಏನು ಮತದಾರನ ಸೆಳೆಯುವ ಮೂಲಕ ಒಂದಿಷ್ಟು ಓಟ್ಗಳನ್ನ ಅಂದ ಅದರಲ್ಲೂ ಕೂಡ ಶಿಕಾರಿಪುರದ ಉತ್ತರಾಧಿಕಾರಿ ಅಂತಾನೆ ಹೇಳುವಂತ ವಿಜೇಂದ್ರ ಅವರ ಒಂದು ರೀತಿಯ ಪ್ರತಿಷ್ಠೆ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ಹಿಂದೆ ಗೆದ್ದಂತ ಅಂತರ ಏನಿದೆ ಅಂದ್ರೆ ಯಡಿಯೂರಪ್ಪ ಅವರು ಮೂವರು ದಶಕಗಳಿಂದ ಗೆದ್ದು ಬರ್ತಾ ಇದ್ದಂತ ಅಂತರ ಏನಿದೆ ಅದಕ್ಕಿಂತನೂ ಹೆಚ್ಚಿನ ಅಂತರದಲ್ಲಿ ತಮ್ಮ ಮಗನನ್ನ ಗೆಲ್ಲಿಸಿ ಒಂದು ನಾಯಕತ್ವನ ಉಳಿಸಿಕೊಳ್ಳೋದಕ್ಕೆ ಜೊತೆಗೆ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಡೋದಕ್ಕೆ ಈಗ ತಯಾರಿ ನಡೆಸಿಕೊಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಯಡಿಯೂರಪ್ಪನವರು ಕೂಡ ಫೀಲ್ಡ್ಗೆ ಇಳಿದಿದ್ದು ಇಷ್ಟು ದಿನ ಏನು ರಾಜ್ಯದ ಹಲವೆಡೆ ಈಗ ಅವರು ಸುತ್ತಾಡ್ತಾ ಇದ್ರು. ಈಗ ತಮ್ಮ ಮಗನಿಗೋಸ್ಕರ ಎರಡು ದಿನಗಳನ್ನ ಮೀಸಲಿಟ್ಟು ಇಲ್ಲಿಯೇ ಕೂಡ ಒಂದಿಷ್ಟು ಪ್ರಚಾರ ಕಾರ್ಯಗಳನ್ನ ಕೈಗೊಳ್ತಾ ಇದ್ದಾರೆ. ಅದಾಗೂ ಕೂಡ ಶಿವಮೊಗ್ಗದಲ್ಲಿ ಏನು ಮೋದಿ ಅವರು ಬಂದು ಹೋಗಿದ್ದಾರೆ, ಜೊತೆಗೆ ಒಂದಿಷ್ಟು ನಾಯಕರನ್ನ ಈಗ ಅಲ್ಲಿ ಸಭೆಗಳನ್ನ ಕರೆದು ಸಭೆ ಮಾಡಿ ಸಾಲು ಸಾಲು ಸಭೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಕ್ಕಿಂತನೂ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ರೆ ಅವರು ಪೈಪೋಟಿಯನ್ನ ನೀಡುವ ಸಾಧ್ಯತೆ ಇರೋದ್ರಿಂದ ಅದಕ್ಕೆ ಯಾವ ರೀತಿ ತಯಾರಿ ನಡೆಸ್ಕೊಬೇಕು, ಹಾಗೆ ಏನು ಸಾದರ ಲಿಂಗಾಯತರ ಮತಗಳನ್ನ ಹೇಗೆ ಸೆಳಿಬೇಕು ಅನ್ನೋದಕ್ಕೆ ಈಗ ಕಾರ್ಯತಂತ್ರ ರೆಡಿ ಆಗ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ಏನು ಡಬಲ್ ಎಂಜಿನ್ ಸರ್ಕಾರ ತುಂಬಾ ಒಳ್ಳೆದು, ಜನಪರ ಯೋಜನೆ ಬೇಕಿದ್ರೆ ಡಬಲ್ ಎಂಜಿನ್ ಸರ್ಕಾರ ಬೇಕು. ಬಳ್ಳಾರಿ ಪ್ರಚಾರ ರ್ಯಾಲಿಯಲ್ಲಿ ಜೆಪಿ ನಡ್ಡಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ತನ್ನ ಪ್ರಚಾರ ಭಾಷಣದ ಸಂದರ್ಭದಲ್ಲಿ ವಿಚಾರಗಳನ್ನ ಹೇಳಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರ ಚಿಂತೆ ಮಾಡಬೇಕಿದ್ರೆ ಡಬಲ್ ಎಂಜಿನ್ ಬೇಕು, ಸಿದ್ದು ಸರ್ಕಾರ ಬಂದ್ರೆ ಎಲ್ಲಾ ಕೆಲಸಗಳಿಗೆ ಬ್ರೇಕ್ ಬೀಳಲಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ವಾಗ್ದಾಳಿಯನ್ನ ಮಾಡಿದ್ದಾರೆ. ಡಬಲ್ ಎಂಜಿನ್ ಸರ್ಕಾರ ಬೇಕು ಅನ್ನೋದಾದ್ರೆ ಯಾವ ಕಾರಣಕ್ಕೆ ಅನ್ನೋದನ್ನು ಅವರು ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದಾರೆ. और बच्चों के लिए आधा लीटर दूध प्रतिदिन मिलने वाला है।